ಸುಗ್ಗಿ ಶಿವರಾತ್ರಿಗೆ ಗಂಗಪ್ಪನ ಮದುವೆ ಮಾಡ್ಬೇಕು ಅಂತ ಇತ್ತಲ್ಲ ಚಂದ್ರಣ್ಣ, ಎಣ್ಣೆಲ್ಲೂ ಸರಿಯಾತವ ಸಿಕ್ನಿಲ್ಲ. ಇಲ್ಲದೆ ಏನು, ನಮ್ಮ ಅಣ್ಣನ ಮಗಳೇ ಅವಳೆ ಬಯಸಂದಿರ್ದಾಗೆ ಇವ್ರ ಮಾತಿಲ್ಲೇ ಕೊಟ್ಟಾನ ನಮ್ಮಣ್ಣ. ನೀನು ನೋಡಿರ್ಬೇಕು, ನಮ್ ಸೀತಮ್ಮನ್ ವರ್ಗೇನೆ ಕಣ್ಣು ಮುಗು ಎಲ್ಲ ನೆರವಾಗೈತೆ. ನಾನು ನೋಡಿದೀನಿ ಕಣವ, ಸೀತಮ್ಮನ್ ಮದುವೆಗೆ ಬಂದಿರ್ಲಿಲ್ವಾ, ಜೊತೆ ಬಲ್ ಚಂದಾಗೈತೆ. ಶಿವನಿಚ್ಛೆ ಇದ್ರೆ ಶಿವರಾತ್ರಿಗೆ ಆಯ್ತು ಅನ್ಸೋಣ. ದಿಕ್ಕು ದೇಶ ಇಲ್ಲದ ಮಗುನ್ ತಂದು ಮನುಷ್ಯ ಅಂತ ಮಾಡಿದ್ರೆ ಆ ಗಂಗಪ್ಪನ್ನ ಎಲ್ಲ ನಿಮ್ಮಂಗೆ ಇರ್ತಾರ? ನಮ್ದೇನೈತೆ, ಎಲ್ಲ ನಡೆಸೋನು ಉರಿಯವನು. ಹೇ 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 ಹೇ, ಶಾಮಣ್ಣ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು. ಈ ಉರಿ ಬಿಸಿಲಿನಲ್ಲಿ ನೀವ್ ಯಾಕೆ ರಯ ಓಡಿಸ್ತಿದ್ದೀರಾ? ಕೆಲಸ ಮಾಡಿಸ್ದೆ ಮಾಡಿಸ್ದೆ ನನ್ ಸೋಮಾರಿ ಮಾಡ್ತೀರಿ. ನಾನ್ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ರಯ ಈ ಕೆಲಸ? ಆಯ್ತಾಯ್ತು ಬಾ. ಗಂಗಣ್ಣ, ದಿನ ಕಳೆದೋಗ್ತಿದೆ, ನಾಟಿಗೆ ಪೈರ್ ತಂದಿದ್ರೆ ವಾಸಿ ಇರ್ತಿತ್ತು. ಸರಿಯ, ಅದ್ರ ಜೊತೆಗೆ ಎತ್ತಿಗೆ ಲಾಳ ಓಡಿಸ್ಬೇಕಾಗಿತ್ತು. ನಾನೇ ಹೋಗಿ ಬರ್ತೀನಿ. ಕೈಗೆ ನೀರ್ ಕೊಡಮ್ಮ. ಗಂಗಣ್ಣ, ಒತ್ತಾರನೆ ಹೊಸೂರ್ಗ್ ಹೋಗ್ಬಿಟ್ಟು ಬಂದ್ಬಿಡು, ಗೊತ್ತಾಯ್ತಾ? ಪಟೇಲ್ರು ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಾಗ ಕೂತಿದ್ದೀರಲ್ಲ. ಆಕಾಶ ತಲೆ ಮೇಲೆ ಬಿದ್ದಿದ್ರು ಯೋಚನೆ ಮಾಡ್ತಿರ್ಲಿಲ್ವೋ ಶಾನ್ಭೋಗ, ಆದ್ರೆ ಆ ಬಟ್ಟಿ ಮಗ ಚಂದ್ರಣ್ಣ ತಿರುಗಿ ಬಿದ್ನಲ್ಲ ಅಂತ. ಇಷ್ಟಕ್ಕೆ ಅಷ್ಟೊಂದು ಯೋಚನೆ ಮಾಡ್ಬೇಕಾ ಪಟೇಲ್ರೆ? ಈ ನಮ್ ಮೂಡ್ಲಿ ಮಾದ ಸಿದ್ದ ಇವರೆಲ್ಲ ಸತ್ತೋಗಿದ್ದಾರೇನು? ಅಂದ್ರೆ ಕೈಕಾಲ್ ಕತ್ತರಿಸು ಅಂತೀರೇನು? ಕೈಕಾಲ್ ಇರೋದ್ರಿಂದ ಅಲ್ವೇ ಆ ಚಂದ್ರಪ್ಪ ಈಗೆಲ್ಲ ತಿರುಗಿ ಬಿದ್ದಿರೋದು. ದಂಡಂ ದಶಗುಣಂ ಭವೇ. ದಂಡವೇನೋ ಸರಿ ಕಣೋ ಪೂಜಾರಿ, ಆದ್ರೆ ಆ ಗಂಗನು ಬೇರೆ ಇದ್ದಾನಲ್ಲ. ಅವನು ಊರ್ನಲ್ಲಿಲ್ಲ ಪಟೇಲ್ರೆ, ಒತ್ತಾರಣ ಹೊಸೂರ್ ಕಡೆ ಹೋಯ್ತೀನಿ ಅಂತ ಹೋಯ್ತಾ ಆಯ್ತಾ? ಬರ್ತೀನಿ ನನ್ ಮಗನೆ, ಈ ಮಾತು ಮೊದ್ಲೇ ಹೇಳ್ಬಾರ್ರೆ ನಮ್ಮ ಪಟೇಲ್ರಿಗೆ. ಬರೀ ಮಾತ್ನಲ್ಲೇ ಆಯ್ತಲ್ರು, ಹೋಗ್ರು ಆ ಚಂದ್ರನ ವಿಚಾರಿಸ್ಕೊ ಹೋಗ್ರು. ನಾವು ಸಿದ್ದ ಹೋಗ್ತಾ ಕುಡ್ಕೊಂಡು ಹೋಗಿ. ಏ ತಿಮ್ಮ, ಇದೇ ಅಲ್ಲಿ ಹೊಡೆದಾಟ ಪ್ರಾರಂಭ ಆಗ್ತಿದ್ದಂಗೆ ಇಲ್ಲಿ ಬಂದು ಹೇಳ್ಬಿಟ್ಟು. ಆಗ್ಲಿ ಇದೆ ದೇವ್ರು ನಿಮ್ಗೆ ಎಲ್ಲ ಒಳ್ಳೇದ್ ಮಾಡ್ಲಿ. ಜನತೈಯ ದಿತ್ತೋಂಗ ಜನತೈಯ ದಿತ್ತೋಂಗ ಜನತೈಯ ದಿತ್ತೋಂಗ ಜನತೈಯ ದಿತ್ತೋಂಗ ಜನತೈಯ ದಿತ್ತೋಂಗ.